What do you finish, Papa? I said, Papa, Mama Mata. Hey, Yenge, huh? And what do? I'm muffled, Yenge. Which one is it? Dayanand sir. Dayanand sir, oh. ಅವರದ್ದು ಕಾಮಿಡಿ ಸ್ಟೇಜ್ ಶೋಗಳು ಈ ಥರದ್ದನ್ನೇ ನಾನು ನೋಡ್ಕೊಂಡು ಬಂದಿದ್ದೆ ಈ ಆ್ಯಕ್ಟ್ ಮಾಡ್ತಾರೆ ಈ ಸೀರಿಯಸ್ಸು ಈ ಥರದ್ದೆಲ್ಲ ಮಾಡೋದೆಲ್ಲ ನಾನು ನೋಡಿರಲಿಲ್ಲ ಬಟ್ಟು ಅವರ ಮುಖದ ಎಕ್ಸ್ಪ್ರೆಷನ್ಗಳು ಹಾವಭಾವಗಳು ಅವ್ರು ಹೇಳ್ತಾ ಇದ್ದಿದ್ದು ನೋಡಿದ್ರೆ ತುಂಬ ಖುಷಿಯಾಯಿತು ಒಬ್ಬ ಪ್ರೊಫೆಷನಲ್ ಆರ್ಟಿಸ್ಟು ಹೀಗೆಲ್ಲ ಮಾಡ್ತಾರೆ ಈ ಥರದ್ದೆಲ್ಲ ಇವರಲ್ಲಿ ಕಲೆ ಇದೆ ಅಂತ ಹೇಳಿದ್ದು ನಾನು ನೋಡಿದ್ದು ಅಲ್ಲೇ ತುಂಬ ಚೆನ್ನಾಗಿದೆ ಆಮೇಲೆ ಮೆಮೊರಿ ಸೂಪರಾಗಿದೆ ಆಮೇಲೆ ಏನು ನಾನು ಐದು ನಿಮಿಷ ಹತ್ತು ನಿಮಿಷ ಶಾರ್ಟ್ಸ್ ತೆಗೆದಿರೋದಕ್ಕೆ ನಾನು ಒಬ್ಬನೇ ಇಲ್ಲ ಅವ್ರು ಆ್ಯಕ್ಟ್ ಮಾಡಿದ್ದು ನಾನು ತೆಗೆದೆ ಅವರು ಅಷ್ಟು ಕಂಟಿನ್ಯೂಸ್ ಆಗಿ ಡೈಲಾಗ್ ಹೇಳಿದೆ ಅವ್ರು ಅದು ಒಂದು ಒಬ್ಬರೇ ಒಂದೇ ಕ್ಯಾರೆಕ್ಟರ್ ಅಲ್ಲ ಎರಡೆರಡು ಮೂರು ಮೂರು ಪಾತ್ರಗಳು ಚೇಂಜ್ ಆಗಿ ಮಾಡಿದಂಥ ಅದಂತೂ ಎಕ್ಸ್ಟ್ರಾ ಆರ್ಡಿನರಿ ಅವಾಗ ಅವ್ರು ಆ ಥರ ಮಾಡಿದ್ದಕ್ಕೆ ನಾವು ಮಾಡೋಕ್ಕಾಯಿತು ಅವ್ರು ಮಾಡಲಿಲ್ಲ ಅವ್ರು ಹೇಳಿಲ್ಲ ಅಂದರೆ ನಾವು ಏಳು ನಿಮಿಷ ಶಾರ್ಟ್ಸ್ ತೆಗೆಯೋಕ್ಕಾಗ್ತಿರಲಿಲ್ಲ ಅಂದ್ರೆ ಹೋಲ್ ಸಿನಾರಿಯೋ ಹೇಗಿತ್ತು ಆ ಮೇಕಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ 13 ಜನ 14 ಜನ ಇದ್ವಿ ಸೊ ಆಲ್ಮೋಸ್ಟ್ ನಾವು ಓವರ್ ಆಲ್ ಶೂಟಿಂಗ್ ಒಂದು 30 ಡೇಸ್ ಇತ್ತು ನಮಗೆ ಅದು ಗೊತ್ತಾಗಿಲ್ಲ ಆಮೇಲೆ 30 ಡೇಸ್ ಇದ್ವಿ ಅಂದ್ರೆ ಇದು ಹೆಂಗಿತ್ತು ನಮಗೆ ಬಿಗ್ ಬಾಸ್ ಹೌಸ್ ಅಂತ ಏನ್ ಫೀಲ್ ಮಾಡ್ತೇವೆ ಹಂಗೆ ಇತ್ತು ಬಿಕಾಸ್ ಪರ್ಸನಲಿ ಹೇಳೋದಿದ್ರೆ ನಾನು ನನ್ನ ವೈಫ್ ಮಗಳು ವೈಫ್ ಕೇರಿಂಗ್ ಬೇರೆ 7 ಮಂತ್ಸ್ ಇತ್ತು ಅಂಡ್ ಈಗ ಟೆಕ್ನಿಕಲ್ ಟೀಮ್ ನಮ್ದೇನಿತ್ತು ಅವರೆಲ್ಲ ಬೇರೆ ಬೇರೆ ಊರಿಂದ ಬಂದವರು ಉತ್ತರ ಕರ್ನಾಟಕದಿಂದ ಬಂದವರು ಉತ್ತರ ಕನ್ನಡದಿಂದ ಬಂದವರು ಚಿತ್ರದುರ್ಗದಿಂದ ಬಂದವರು ರಘು ಎಲ್ಲ ಪ್ರಾಪರ್ ಬೆಂಗಳೂರವರು ನಮ್ಮ ದಯಾನಂದ್ ಸರ್ ಅವರು ಕಣ್ಣು ಮಲಯಾಳಿ ಹೌದು ಕನ್ನಡದವರು ಹೌದು ಅಂತ ಹೇಳ್ಬೋದು ಅಂಡ್ ನಮ್ಮ ರೈಟರ್ ಅವರು 70 ಇಯರ್ಸ್ ಅವ್ರ ವೈಫ್ 60 ಇಯರ್ಸ್ ಅವರು ಹೈ ಪ್ರೊಫೈಲ್ ಅಲ್ಲಿ ಇದ್ದವರು ಸೊ ಇದಿಷ್ಟು ಜನ ಅಲ್ಲಿ ನಮಗೆ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಸೇರಿ ಹೆಂಗೆ ಜೀವನ ಮಾಡಿದೀವಿ ಅಂತ ಹೇಳೋದು ಒಂದು ತುಂಬಾ ಒಂದು ಏನು ಅದು ಹೇಳಲಿಕ್ಕಾಗಲ್ಲ ಅನುಭವ ಗ್ರೇಟೆಸ್ಟ್ ಅನುಭವ ಲೈಫ್ ಟೈಮ್ ಅಲ್ಲಿ ಅಂತದಾಗುದು ಅಂದ್ರೆ ನಾವೀಗ ಟೂರ್ ಹೋಗಿರ್ಬೇಕಾದ್ರೆ ಎಲ್ಲ ಅಂತದ್ದು ನೋಡಿರ್ತೀವಿ ಬಟ್ ಇಲ್ಲಿ ಇನ್ಫ್ಯಾಕ್ಟ್ ಇನ್ನೊಂದು ಲಾಕ್ಡೌನ್ ನಾನು ಆಗ್ಲೇ ಹೇಳಿದಂಗೆ ದಯಾನಂದ್ ಸರ್ ಹೆಂಗೆ ನಮಗೆ ಇನ್ಫ್ಯಾಕ್ಟ್ ಯಾವುದೇ ಫುಡ್ ಅಲ್ಲಿ ಫುಡ್ ಐಟಮ್ ಇರಲಿ ಅಂಡ್ ಎಸ್ಪೆಷಲಿ ಫುಡ್ಡೇ ಆವಾಗ ವಾಟರು ಬೇಸಿಕ್ ನೀಡ್ಸ್ ಯಾವುದು ನಮಗೆ ಲಾಕ್ಡೌನ್ ಇದೆ ಅಂತ ಗೊತ್ತಾಗಿಲ್ಲ ಎಲ್ಲನೂ ಅಷ್ಟೆ ಅಲ್ಲಿ ಇನ್ಫ್ಯಾಕ್ಟ್ ಅಲ್ಲಿ ಮನೆಗೆ ಸಪ್ಲೈ ಮಾಡ್ತಾ ಇದ್ರು ಬಟ್ ಆ ತಗೊಂಡು ಹೋದ ರೀತಿ ಅವರು ಮನೆಯನ್ನು ಅವರು ಸಂಭಾಲಿಸಿದ ರೀತಿ ಕಂಪ್ಲೀಟ್ ಅದೊಂದು ಒಳ್ಳೆ ಅನುಭವ ಇನ್ಕ್ಲೂಡಿಂಗ್ ಪ್ರೊಡಕ್ಷನ್ ಅಲ್ಲಿ ಶೂಟ್ ಇರುವಾಗ ಪ್ರೊಡಕ್ಷನ್ ಅಲ್ಲಿ ಫುಡ್ ಮಾಡ್ತಾ ಇದ್ದಿದ್ದಿರ್ಬೋದು ನಾವು ಫ್ರೀ ಇರಬೇಕಾದ್ರೆ ಅವರೇ ಸ್ವತಃ ಅಡುಗೆ ಮಾಡೋದಿರ್ಬೋದು ಟೈಮ್ ಟೈಮ್ಗೆ ಟೀ ಕಾಫಿ ಆ್ಯಂಡ್ ಒಳ್ಳೆ ಒಳ್ಳೆ ಫುಡ್ ಸೊ ಇದೊಂದು ಅಲ್ಲಿದು ಆ ಈ ಸಿನಿಮಾದಿಂದ ನಾವು ಹೇಗೆ ಶೇರಿಂಗ್ ಆ್ಯಂಡ್ ಕೇರಿಂಗ್ ಅಂತ ಹೇಳ್ತೀವಿ ಸೊ ಅದೊಂದು ಆ್ಯಂಡ್ ದ ಲೈಫ್ ವ್ಯಾಲ್ಯೂಸ್ ಇರ್ಬೋದು ಇದು ಒಂದು ತುಂಬಾನೇ ದೊಡ್ಡ ಅನುಭವ ಆ್ಯಂಡ್ ಪಾಠ ಆಗಿದೆ ನಿಮ್ಗೆ ಆ ಮನೆನೇ ಒಂದು ಮಿಸ್ಟ್ರಿ ಆ ಮನೆ ಕಟ್ಟಿದ್ದೇನೆ ಈ ಸಿನಿಮಾ ಮಾಡೋಕ್ಕೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಅಷ್ಟು ಜನಕ್ಕೆ ಪಾತ್ರೆ ಇತ್ತು ಅಷ್ಟು ಜನಕ್ಕೆ ಎಲ್ಲ ಸಾಮಾನುಗಳು ಇತ್ತು ಊಟಕ್ಕೆ ಏನೂ ತೊಂದರೆ ಇರಲಿಲ್ಲ ಎಲ್ಲ ರೀತಿಯ ವಸ್ತುಗಳು ಸಿಗ್ತಾ ಇತ್ತು ಎಕ್ಸೆಪ್ಟ್ ಅಂದರೆ ಬೇರೆ ಏನೂ ಇರಲಿಲ್ಲ ಅಂದರೆ ಅಷ್ಟೇ ಯಾಕಂದ್ರೆ ಲಾಕ್ಡೌನ್ ಅಲ್ಲ ಆರಾಮಾಗಿದ್ರು ಎಲ್ಲರೂ ಖುಷಿಯಾಗಿದ್ರು ಫೋನಲ್ಲಿ ಮಾತಾಡ್ತಾ ಇದ್ವಿ ಆದರೆ ಈ ಸಿನಿಮಾ ಮಾಡಕ್ಕೆ ಶುರು ಮಾಡಿದ್ರೆ ನನಗೆ ಬೇಜಾರಾಗಿದ್ದೆ ನನಗೆ ನಾನೇ ಹೀರೋನ ಜನ ಒಪ್ಕೋತಾರ ಆದರೆ ಕತೆ ಆಗಿದೆ ಇತ್ತು ಕತೆ ಸಾರಾಂಶ ಅಂತೂ ನಾನು ಹೇಳೋಕ್ಕಾಗಲ್ಲ ಒಬ್ಬ ಕಾನ್ಸ್ಟೇಬಲ್ ಕಟ್ಟೆ ಅವ್ರು ಹೇಳಿದ್ರು ಮಲಯಾಳಂ ಟೇಕ್ ಮಾಡಿ ಅಂತ ನಾವು ಸಪ್ರೇಟ್ ಆಗಿ ಕನ್ನಡ ಸಿನಿಮಾ ಮಾಡಿದ್ವಿ ಆಮೇಲೆ ಮಲಯಾಳಂದು ಒಂದು ಟೇಕ್ ಮಾಡಿದ್ವಿ ಯಾಕೆಂದ್ರೆ ಸಮಯ ವ್ಯರ್ಥ ಮಾಡಬಾರ್ದು ಆಗ ಥರ ಆ ಸಿನಿಮಾ ಕಂಟಿನ್ಯೂ ಆಯ್ತು ಡೈಲಾಗ್ಸ್ಗಳು ಆದರೆ ಸಿನಿಮಾಲ್ಲಿ ಹಾರರ್ ಇದೆ ಈ ಹಾರರ್ನ ಹೆಂಗೆ ಮಾಡೋದು ನಾವು ಯಾವುದೇ ರೀತಿಯಾದ ಎಡಿಟಿಂಗ್ ಮಾಡುವಾಗ ಮಿಕ್ಸ್ ಮಾಡೋದು ಆ ಥರದ್ದು ಏನು ಕೆಲಸ ಮಾಡಲಿಲ್ಲ ನ್ಯಾಚುರಲ್ ಆಗಿ ಒಂದು ಮನೆಯಲ್ಲಿ ಏನೇನು ಬೇಕು ಅದನ್ನೇ ಅದನ್ನೇ ಇಟ್ಕೊಂಡು ಮಾಡಿದ್ವಿ ಅದಕ್ಕೆ ಹೇಳೋದು ನಿಮಗೆ ತುಪ್ಪ ಬೇರೆ ಬೇರೆ ವಸ್ತುಗಳು ಗೋಡಂಬಿ ದ್ರಾಕ್ಷಿ ಎಲ್ಲ ಇದ್ದರೆ ಯಾರು ಏನು ಬೇಕಾದ್ರೂ ಮಾಡ್ಬೋದು ಏನು ಇಲ್ಲ ರವೆ ಇದೆ ಹಸಿಮೆಣಸಿನಕಾಯಿ ಇದೆ ಉಪ್ಪಿದೆ ಏನು ಮಾಡ್ತೀರಾ ಅಂತಂದರೆ ಅದರಲ್ಲಿ ಏನೋ ಒಂದು ಮಾಡ್ತಾರಲ್ಲ ಅದು ಗ್ರೇಟ್ ಅದೇ ರೀತಿ ಏನು ವಸ್ತುಗಳಿಲ್ಲದೆ ಹೋದ್ರು ಇರೋ ವಸ್ತುನಲ್ಲಿ ಒಂದು ಸಿನಿಮಾನ ಮಾಡಿದ್ವಿ
ಸಿನಿಮಾ ಬಹಳ ಚೆನ್ನಾಗಿ ಬಂತು ಅಂತ ಹೇಳಲೇಬೇಕು. ಯಾಕಂದ್ರೆ ನಾನು ಅದನ್ನು ಸಿನಿಮಾ ಮಾಡ್ತೀನಿ, ಚೆನ್ನಾಗಿದೆ ಅಂತ ಹೇಳಿ. ನೀವು ನೋಡಿ ಏನು ಹೇಳ್ತೀರೋ ಗೊತ್ತಿಲ್ಲ, ಆದರೆ ಈ ಮನೆಯಲ್ಲಿ ಕೆಲವುದೆಲ್ಲ ಕ್ವೆಶ್ಚನ್ ಮಾರ್ಕ್ ಆಗಿ ಹೋಗಿತ್ತು. ಇಷ್ಟು ದಿವಸ ಅಂದರೆ 2 ತಿಂಗಳು ಈ 13-14 ಜನ ಒಟ್ಟಿಗೆ ಇರಬೇಕು ಅಂದರೆ ಮತ್ತೆ ಜಗಳ ಬರಲ್ವಾ? ಇಲ್ಲ, ಬರಲ್ಲ. ನೋವಾಗಲ್ಲ ಯಾರಿಗೂ, ಯಾರಿಗೂ ಆಗಿಲ್ಲ. ಯಾರಿಗೂ ಜ್ವರ ಬರಲ್ವಾ? ಬಂದಿಲ್ಲ. ಯಾರಿಗೂ ಏನು ರೋಗ ಬಂದಿಲ್ವಾ? ಬಂದಿಲ್ಲ. ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿಲ್ವಾ? ಆಗಿಲ್ಲ. ಹೆಂಗಾಯ್ತು ಅಂತ ಆ ದೇವರೇ ನಡೆಸಿರ್ಬೇಕು ಈ ಸಿನಿಮಾ. ಬಹುಶಃ ಈ ಸಿನಿಮಾ ಮಾಡೋಕ್ಕೋಸ್ಕರ ನಮ್ಮನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಹಾಕಿ ಲಾಕ್ಡೌನ್ ಆಯ್ತಾ ಅಂತ ನಮ್ಮ ಚಿಂತನೆ ಆಗಿತ್ತು. ಹೊರಗಡೆ ಯಾರನ್ನೂ ಕಳ್ಸೋಕ್ಕಾಗಲ್ಲ, ಬಿಕಾಸ್ ಅಲ್ಲಿಯ ಭಾಷೆ ಯಾರಿಗೂ ಬರಲ್ಲ, ನಾನೇ ಹೋಗ್ಬೇಕು. ಬೆಳಗ್ಗೆ ಪರ್ಚೇಸಿಂಗ್ಗೂ ಹೋಗಬೇಕು, ಸಾಯಂಕಾಲ ಬಂದು ಇದೆಲ್ಲ ತಂದು ಎಲ್ಲರೂ ಅಚ್ಚಿ ಈಚೆ ಎಲ್ಲ ಕೊಡೋರು, ಚಪಾತಿ ಮಾಡೋದೇ ಒಂದು ಟೀಮ್ ಮಾಡಿಕೊಂಡ್ರು. ಬಹುಶಃ ಒಟ್ಟಿಗೆ ಹುಟ್ಟಿಲ್ಲ, ಇವರೆಲ್ಲ ಯಾರು ಒಟ್ಟಿಗೆ ಹುಟ್ಟಿಲ್ಲ, ಬಟ್ ಎಲ್ಲ ಒಟ್ಟಿಗೆ ಹುಟ್ಟಿದ್ದೀನಿ. ನೀವು ಯೋಚನೆ ಮಾಡಿ, ನಮ್ಮ ಟೆನ್ಷನ್ ಏನಂತೆ, 7 ತಿಂಗಳ ಗರ್ಭಿಣಿ 2 ತಿಂಗಳು ನಮ್ಮ ಮನೆಯಲ್ಲಿದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದರಲ್ಲಿ ಒಂದು 7 ವರ್ಷದ ಮಗು ಇವರು ಇದ್ದಾರೆ, 70 ವರ್ಷದ ವಯಸ್ಸಾದವರು ಇವರು ಇದ್ದಾರೆ ಮನೆಯಲ್ಲಿ. ಹೇಗೆ ಸಾಧ್ಯ ಇರಲ್ಲ? ಇಷ್ಟು ಜನಕ್ಕೆ ಬೇಕಾಗಿರುವ ವಸ್ತುಗಳು, ಹಾಲು, ತರಕಾರಿ ಎಲ್ಲವೂ ಲಭ್ಯವಾಗಿದೆ. ಬಹುಶಃ ನಾನು ಅಂತೀನಿ, ಕೆಲವು ಸಿನಿಮಾ ನಾನು ಮಾಡಲ್ಲ, ಅದು ನಮಗೆ ಮಾಡಿಸುತ್ತೆ. ಅದೇ ರೀತಿ ಈ ಸಿನಿಮಾನ ಯಾವುದೋ ಕೈಗಳು ಮಾಡಿಸಿದೆ ಅಂತ ಹೇಳಿದ್ರು. ಬಹಳನೇ ಕಷ್ಟಪಟ್ಟು ಮಾಡಿರೋ ಸಿನಿಮಾ ಹೌದು ಇದು. ಯಾಕೆಂದರೆ ನಾವು ನಮ್ಮ ಮನೆಗೆ ತಲುಪಿಸ್ತೀವ ವಾಪಸ್ಸು ಅಂತ ಎಷ್ಟೋ ಜನಕ್ಕೆ ಬೇಜಾರಾಗಿತ್ತು. ಆದರೆ ಎಲ್ಲರೂ ಅದನ್ನು ನೋಡ್ಕೊಳ್ಳೋದು. 1.5 ಎಕರೆಯಲ್ಲಿ ಮನೆ ಇರೋದು, ತೆಂಗಿನಕಾಯಿ ಇದೆ, ಮಾವಿನಕಾಯಿ ಇದೆ, ಎಲ್ಲ ಇದೆ, ಎಲ್ಲ ಅಲ್ಲೇ ತಿನ್ಕೊಂಡಿದ್ವಿ. ರಿಸ್ಕ್ಗಳಂತೂ ಬೇಜಾರು ಬಂತು. ಒಂದು ಶಾಟ್ ಇತ್ತು, ಏನು ಅಂದರೆ ನನ್ನ ಯಾರೋ ಒಡೆಯಕ್ಕೆ ಬರೋ ಒಂದು ಶಾಟ್, ಮರಗಳ ಮಧ್ಯೆ ಓಡಬೇಕು ಓಡಬೇಕು ಓಡ ಮರಗಳ ಮಧ್ಯೆ ಅವಾಯ್ಡ್ ಮಾಡ್ಕೊಂಡು ಒಂದು ಕಟ್ಟಿ ಕಣ್ಣೊಳಗೆ ಹೋಗ್ಬಿಟ್ಟಿದ್ರೆ ನನ್ನ ಕಣ್ಣು ಹೋಗ್ಬಿಡೋದು. ಬಟ್ ಏನೂ ಆಗಿಲ್ಲ. ಅದಕ್ಕೆ ಯಾವುದೋ ಒಂದು ಕಾಲದ ಕೈ ನಮ್ಮನ್ನು ಓಡಿಸ್ಕೊಂಡು, ಕ್ಯಾಮ್ರಾಮ್ಯಾನು ನುಂಗಿದ್ರು ಹಂಗೇನೆ, ಡೈರೆಕ್ಟ್ರು ನುಂಗಿದ್ರು ಹಂಗೇನೆ, ಎಲ್ಲರೂ ಆ ಬೇಲಿ ಒಳಗೆಲ್ಲ ನುಗ್ಗಿ ಮಾವಿನ ಮರದ ಮಧ್ಯದಲ್ಲೆಲ್ಲ ನುಗ್ಗಿ ಸಾಧ್ಯ ಆಯಿತು. ಒಬ್ಬರಿಗೆ ಒಂದು ಬ್ಯಾಂಡೇಡ್ ಹಾಕ್ಬೇಕಾಗಿಲ್ಲ. ದಿಸ್ ಇಸ್ ನಮ್ಮ ಸಿನಿಮಾ. ಈ ಸಿನಿಮಾಗೆ ಏನು ವಸ್ತುಗಳಿದೆಯೋ ಅದಷ್ಟು ವಸ್ತು ನಮ್ಮದೇ, ಯಾವುದು ರೆಂಟ್ ತರೋಕ್ಕಾಗಲ್ಲ. ಏನೇನಿದೆ ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಸಿನಿಮಾ ಮಾಡೋದು ಅಂದರೆ ಅಷ್ಟು ಸುಲಭ. ಅಟ್ ಸೇಮ್ ಟೈಮ್ ರಘು ಅವರು ಎಡಿಟಿಂಗು ಮಾಡ್ತಾಯಿದ್ರು ಅಲ್ಲಿ. ಏನಾದ್ರೂ ನಮ್ಗೆ ಮಿಸ್ಟೇಕ್ ಇದೆ, ಶಾರ್ಟೇಜ್ ಇದೆ ಅಂದರೆ ಮರವೇಸನೇ ಗೊತ್ತಾಗಬೇಕು ಅನ್ನೋ ದೃಷ್ಟಿಗೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ, ನಮ್ಮ ಇಡೀ ಟೀಮ್ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಸಿನಿಮಾ ನೋಡ್ಬೋದು. ಶೂಟಿಂಗು ಭಾಳ ಕಷ್ಟಪಟ್ಟು ಎಲ್ಲ ಮಾಡಿದ್ವಿ. ಒಂದು ದಿವಸ ಲಾಸ್ಟ್ ಶಾಟ್ ಅಂದ್ಕೊಳ್ಳಿ, ನಾನು ಬಾಕಿ ವಿಷಯ ಹೇಳ್ತೀನಿ. ಇನ್ನೇನು ಬ್ಯಾಕಪ್ ಅಂತ ಹೇಳೋಲ್ಲ, ಬ್ಯಾಕಪ್ ಆದರೂ ಅಲ್ಲೇ ಇರಬೇಕು ನಾವು, ಯಾಕಂದರೆ ಲಾಕ್ಡೌನ್ ಆಗಿದೆ. ರಾತ್ರಿ 10-11 ಗಂಟೆ ಇನ್ನೇ ಕಟ್ ಅಂತ ಹೇಳಿದ್ರು, ಅಂದರೆ ಅದೇ ಲಾಸ್ಟ್ ಶಾಟ್ ಅಂತ ನಾನು ಡಿಸೈಡ್ ಮಾಡಿದ್ವಿ. ಕಟ್ ಅಂದ ತಕ್ಷಣ ಯಾವ ದೈವನೋ ಗೊತ್ತಿಲ್ಲ ನಿಮಗೆ, ಡಿಸ್ಕ್ ಅಂತ ಒಂದು ಸೌಂಡ್ ಬಂತು. ನೋಡಿದ್ರೆ ಕರೆಂಟ್ ಹೋಗ್ಬಿಡ್ತು, ಮನೆ ಎಲ್ಲ ಮನೆಯಲ್ಲೇ ಇದೆ. ಮೇನ್ಸ್ 2 ಇದೆಯಲ್ಲ ಅದೀಗ ಓಪನ್ ಆಗ್ಬಿಡ್ತು. ಎಲೆಕ್ಟ್ರಿಷಿಯನ್ ಯಾರೂ ಬರಲ್ಲ, 11 ಗಂಟೆ ರಾತ್ರಿ ಯಾರೂ ಬರಲ್ಲ, ಲೈಟಾಗಿ ಮಳೆ ಬಿಡ್ತಾ ಇದೆ. ಅಲ್ಲದೆ ಹೋದರೂ ಯಾರೂ ಬರಲ್ಲ, ಯಾಕೆ ಅಂದರೆ ಲಾಕ್ಡೌನ್. ಏನು ಮಾಡೋದು? ಆ ಮಾರುತಿ ಅನ್ನೋ ಹುಡುಗ ನನಗೆ ಹೆಂಗೆ ಹೇಳೋದು ಗೊತ್ತಿಲ್ಲ, ನಿಕೆಟ್ ಕಾಲ್ನಲ್ಲಿ ನಾನು ಮಾಡ್ತೀನಿ ಸರ್ ಅದು ಚಪ್ಪಲಿ ಹಾಕೊಂಡು ಯಾವುದೋ ಒಂದು ಟೇಬಲೆಲ್ಲ ಇಟ್ಕೊಂಡು, ನನ್ನ ಯಾರೂ ಮುಟ್ಟಬೇಡಿ, ನನಗೇನಾರು ಆದರೂ ಯಾರೂ ಮುಟ್ಟಬೇಡಿ, ನಮಗೆಲ್ಲ ನನಗಂತೂ ಈಗ ನನಗೋಗ್ತಾ ಇದೆ, ಎಲ್ಲರೂ ಈಗ ನೋಡ್ತಿದ್ವಿ. ಆ ಡಬ್ಬ ನಿಡ್ಕೊಂಡು ನೇತಾಡ್ಬಿಟ್ಟು ಬಾಯಿನಲ್ಲಿ ವೈರ್ ಕಚ್ಚಿಬಿಟ್ಟು ಎರಡಕ್ಕೂ ಕನೆಕ್ಷನ್ ಕೊಟ್ಟು ಇದಲ್ವ ನಮ್ಮ ಸಿನಿಮಾದವರು. ಅವ್ರಿಗೆ ಸಿನಿಮಾ ಕಂಟಿನ್ಯೂ ಆಗಬೇಕು, ಮನೆಯಲ್ಲಿ ಲೈಟ್ ಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದು ಹೊರತು ತಮ್ಮ ಜೀವನದ ಬಗ್ಗೆ ಚಿಂತೆ ಇಲ್ಲ. ನಾವು ಯಾರ್ಯಾರದೋ ಕತೆ ಹೇಳ್ತೀವಿ, ನಮ್ಮ ಸಿನಿಮಾದ ಮುಂದಿನ ಕತೆ ಆಗಿರಲ್ಲ, ನಮ್ಮ ಲೈಫ್ ಮೆನ್ಸ್ ಎಷ್ಟು ಕಷ್ಟಪಡ್ತಾವಲ್ವ. ನಂಗೆ ಆಶ್ಚರ್ಯ ಆಗೋಯ್ತು, ಹಿಂಗೂ ಮಾಡೋಕ್ಕಾಗತ್ತಾ ಅಂತ. ಅದಕ್ಕೆ ನಮ್ಮ ಸಿನಿಮಾ, ಈ ಸಿನಿಮಾದ ಇತಿಹಾಸದಲ್ಲಿ ಮಾರುತಿನ ತೆಗೆದಾಕಾಗಲ್ಲ. ಅಲ್ಲಿ ಬೆಳಿಗ್ಗೆ 11 ಗಂಟೆ 12 ಗಂಟೆ ಆಗುತ್ತೆ, ರಾತ್ರಿ 2 ಗಂಟೆವರೆಗೂ ಹೆಚ್ಚಾಯ್ತ ಬೇರೆ ವಿಷಯ, ಬಟ್ ಇದನ್ನು ಮರೆಯೋಕ್ಕಾಗಲ್ಲ. ಆ ಥರ ಹಲವಾರು ಘಟನೆಗಳು ನಡೀತು. ಒಂದ್ ಕಡೆ ಬಂದರೆ ಬಾವಿನ ನೀರು ಮುಗ್ದೋಗ್ತಾ ಇದೆ, ಇವಾಗ ಏನು ಮಾಡೋದು, ನಾಳೆಗೆ ನೀರು ಮುಗ್ದೋದ್ರೆ ಇವರೆಲ್ಲ ಏನು ಮಾಡೋದು, ಸೇದಕ್ಕೂ ಆಗಲ್ಲ.
ಪಂಪ್ ಸುಟ್ಟೋದೇನ್ ಮಾಡೋದು ಏನು ಆಗ್ತಿರಲಿಲ್ಲ. ಯಾಕೆಂದ್ರೆ ಅದು ಅಮ್ಮನ ಮನೆ, ಅಲ್ಲೊಂದು ಆಶೀರ್ವಾದ ಇತ್ತು ಅಮ್ಮಂದು, ನಿಮ್ಗೇನು ಆಗಲ್ಲ ಇರಲಿ ಅಂತ. ಅದೇ ಅನ್ಸುತ್ತೆ ನನಗೆ. ಸೈಕಲ್ ಇತ್ತು, ಕರ ತಗೊಂಡು ಬೆಳಿಗ್ಗೆ ಸೈಕಲ್ ಹೊಡೆಯೋದು. ಆದ್ರೆ ಇದೆಲ್ಲ ಹೇಳುವಾಗ ಏನ್ ಸೀರಿಯಸ್ ಆಗಿ ನನ್ನ ಕತೆ ಹೇಳುವತ್ತೀರಾ? ಎಸ್, ನನ್ನ ಕತೆ ಬಹಳ ಮಜಾ ಇತ್ತು. ರಾತ್ರಿ ಹೆಚ್ಚು ಕಮ್ಮಿ 11-11 ಮಲ್ಕೋತೀನಿ. ಅಡಿಗೆ ಎಲ್ಲ ಮಾಡಿ ಎಲ್ರಿಗೂ ಊಟ ಎಲ್ಲ ಕೊಟ್ಟು ನಾನು ಮಲ್ಕೋತೀನಿ. ನಿಮ್ ಕಡೆ ಅಡಿಗೆನೂ ಹೌದು, ಹೀರೋನು ಹೌದು, ಡೈರೆಕ್ಟರ್ ಹೌದು, ಮೇಕಪ್ ಮ್ಯಾನು ಹೌದಲ್ವಾ? ಮಲ್ಕೊಂಡ್ರೆ ಒಬ್ರು ಬರ್ತಾರೆ, ಸರ್ ಯಾಕೆ ಇನ್ನೂ ಮಲ್ಕೊಳಿಲ್ಲ ಅದೇನು ಸರ್, ಮಲ್ಕೊಳ್ಳಿ ಮಲ್ಕೊಳ್ಳಿ ಪಾಪ, ಬೆಳಗ್ಗೆಯಿಂದ ಅಡಿಗೆ ಮಾಡಿದ್ದೀರಾ, ಮಲ್ಕೊಳ್ಳಿ ಮಲ್ಕೊಳ್ಳಿ ಅಂತ. ಅವ್ರು ಆ ಕಡೆ ಹೋಗಿ ಇನ್ನೇನು ನಿದ್ರೆ ಬರಬೇಕು, ಇನ್ನೊಬ್ರು 12 ಗಂಟೆಗೆ ಮಲ್ಗಕ್ಕೆ ಹೋಗ್ತಾರೆ. ಅವ್ರು ಬಂದ್ಬಿಟ್ಟು ನಾನು ಎಲ್ಲಿ ಮಲಗಿದ್ದೀನಿ ಅಂದರೆ ಹಾಲಲ್ಲಿ ಮಲಗಿದ್ದೀನಿ. ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ಏನಂದರೆ ನಿಮಗೆ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮಲ್ಲಿ ಮಲಗಿರೋ ಎಕ್ಸ್ಪೀರಿಯನ್ಸು. ಯಾಕೆಂದರೆ ಒಬ್ಬೊಬ್ಬರೇ ಬಂದು ಹೋಗ್ತಾರೆ, ತಟ್ಬಿಟ್ಟು ಹೋಗ್ತಾರೆ, ಇನ್ನೊಬ್ರು ಎಬ್ಬಿಸ್ಬಿಟ್ಟು ಹೋಗ್ತಾರೆ, ಇನ್ನೊಬ್ರು ಗುಡ್ ನೈಟ್ ಹೇಳೋಗ್ತಾರೆ. ರಾತ್ರಿ 2:30 ಹಿಂಗೇ ನಡೀತದೆ. ಎಲ್ಲ ಆಗಿ 3 ಗಂಟೆಗೆ ಹಿಂಗೆ ಮಲಗಿದ್ರೆ 5 ಗಂಟೆಗೆ ನಮ್ಮ ರೈಟ್ ರಾಶಿ ಶಲ್ ವಿ ಹ್ಯಾವ್ ಸಮ್ ಕಾಫಿ ಟೀ ಅಂತ ಎಬ್ಬಿಸ್ಬಿಡೋದು. ಮಧ್ಯದಲ್ಲಿ ಒಂದಷ್ಟು ಅವರ ಹಳೆ ನೆನಪುಗಳು, ರಾಜ್ಕುಮಾರ್ ಜೊತೆ ಕಳೆದ ನೆನಪುಗಳು, ವಿಷ್ಣುವರ್ಧನ್ ಸರ್ ಜೊತೆ, ಅಂಬರೀಷ್ ಹೇಗೆ ಒಂದಷ್ಟು ಸಣ್ಣ ಸಣ್ಣ ಕೆಲವೊಂದು ಎಕ್ಸಾಂಪಲ್ಗಳು, ಅವರ ಆದ ಅನುಭವಗಳನ್ನು ಮಾತ್ರ ಹಂಚ್ಕೊತಾ ಇದ್ರು. ಅವನ್ನೆಲ್ಲ ಕೇಳೋಕ್ಕೆ ಒಂಥರ ಖುಷಿ. ಆ ಶೂಟಿಂಗು ಮೂಡಲ್ಲಿದ್ದನ್ನು ನಮಗೆ ಹೆಂಗಾಯ್ತು, ಹೆಂಗೆ ಕಳೀತು, ಹೆಂಗೆ ಶೂಟ್ ಮಾಡಿದ್ವಿ, ಆ 30 ಡೇಸ್ ಹೆಂಗೆ ಶೂಟ್ ಆಯಿತು ಅದು ಗೊತ್ತೇ ಆಗಲಿಲ್ಲ. ಆ ರೀತಿ ಮಾಡ್ಕೊಂಡ್ಬಂದ್ವಿ. ಇಷ್ಟೆಲ್ಲ ಹಾಕ್ಬೇಕಾದ್ರೆ 2 ತಿಂಗಳಲ್ಲಿ ಇರ್ಬೇಕಾದ್ರೆ ಯಾರ್ದಾದ್ರು ಬರ್ತಡೇ ಬರಲ್ಲ, ಹೆಂಗೆ ಮಾಡ್ತೀರಿ? ಬರ್ತಡೇ ಒಂದು ಬೇಕ್ರಿ ಓಪನ್ ಇಲ್ಲ, ಒಂದು ಸ್ವೀಟ್ ಸ್ಟಾಲ್ ಓಪನ್ ಇಲ್ಲ, ಏನಿಲ್ಲ. ಆದರೆ ಬಿಡ್ರಿ ಈ ಟೆನ್ಷನಲ್ಲಿ ಹೆಂಗೆ ಮಾಡ್ತೀರಾ ಅಂತ. ಏನು ಗೊತ್ತಿಲ್ಲದರು 7 ವರ್ಷದ ಮಗು ಬರ್ತದೆ ಆದರೆ ಅದು 2 ದಿವಸ ಇರುವಾಗಲೇ ದಿಸ್ ಟೈಮ್ ನೋ ಬರ್ತಡೇ ಅಮ್ಮ ಕೇಳಿದ್ರೆ ನಮ್ಮ ಕಣ್ಣಲ್ಲಿ ಬಂದು ಯಾವತ್ತು ಬರ್ತಡೇನಲ್ಲಿ ಸಂಭ್ರಮಿಸ್ತಾರೆ ಆ ಮಗುಗೆ ಜನ್ಯ 7 ವರ್ಷ ಬರ್ತಡೇ ಮಾಡಬೇಕು. ಅಂದ್ರೆ ಒಂದು ವಿಷಯ ಹೇಳಬೇಕು, ದಯಾನಂದ ಅವ್ರದ್ದು ಕೇರಿಂಗ್ ಅಂದ್ರೆ ಅದು April 4th ಮಗಳು ಹುಟ್ಟಿದ ದಿನ ಜನ್ಯ. ಅಂದ್ರೆ ಅವಳಿಗೂ ಲಾಕ್ಡೌನ್ ಅಂತ ಗೊತ್ತು, ಎಲ್ಲೂ ಹೋಗಕ್ಕಾಗಲ್ಲ ಅಂತ ಗೊತ್ತು. ನಾವು ಆಲ್ರೆಡಿ ಅಲ್ಲಿ 1 ತಿಂಗಳಿಂದ ಇದ್ವಿ. ಅವಳಿಗೆ ಮೆಂಟಲಿ ನಾವು ಹೆಂಗ ಹೇಳಿದೀವಿ ಅಂತ ಹೇಳಿದ್ರೆ ಲಾಕ್ಡೌನ್ ಅಮ್ಮ ಬರ್ಡೇ ಸೆಲೆಬ್ರೇಷನ್ ಇಲ್ಲ ಈ ವರ್ಷ ಅಂತ. ಬಟ್ ಮಧ್ಯಾಹ್ನ ಆಗ್ಬೇಕಾದ್ರೆ ಏನೋ ಒಂದು ಪಿಸು ಪಿಸು ಇತ್ತು. ದಯಾನಂದ ಅಂಕಲ್ ಅಲ್ಲೆಲ್ಲೋ ಹೋಗುದು, ಹೊರಗಡೆ ವಾಕು, ರಘು ಎಲ್ಲೋ ಹೋಗುದು, ಪ್ರದೀಪ್ ಎಲ್ಲೋ ಹೋಗುದು, ಹಿಂಗೆಲ್ಲ ಇತ್ತು. ನಾವು ನಮ್ಮ ಪಾಡಿಗೆ ಇದ್ವಿ. ಒಂದು 6-7 o'clock ಅಂತ ಅನ್ಸುತ್ತೆ. ಹೇಗಾಯ್ತು ಅಂತ ಹೇಳಿದ್ರೆ ಇಟ್ ಇಸ್ ಲೈಕ್ ಕೇಕ್ ಬಂತು, ಒಂದಷ್ಟು ಗಿಫ್ಟ್ ಗಳು ಬಂತು. ಸೊ ನಮಗೆ ಬಿಲೀವ್ ಮಾಡಕ್ ಆಗಿಲ್ಲ, ಜನ್ಯನಿಗಂತೂ ಬರ್ಡೇನೆ ಇಲ್ಲ ಅಂತ ಹೇಳಿ ಕೇಕ್ ಅನ್ನ ನಾವ್ ಹೆಂಗೋ ತಕೊಂಡ್ ಬಂದ್ವಿ. ತಕೊಂಡ್ ಬಂದು ಅಲ್ಲಿ ಮುಂದೆ ಇಟ್ಟಾಗ ಎಲ್ಲರೂ ಸಂತೋಷ, ಓ ಕೇಕ್ ಏನೋ ನೋಡದೆ ಅವ್ರಿಗೆ ತಿನ್ರಿ ಅಂದ್ರು ತಿಂತ ಇರ್ಲಿಲ್ಲ. ಅಂತದ್ದು ನೋಡದೆ ಇರೋದು ಸಿಕ್ಬಿಟ್ರೆ ಆ ಮಗುಗೊಂದು ಆಶ್ಚರ್ಯ ಕೊಡ್ರಿ. ನಾವು ನಾವು ಎಲ್ಲರೂ 70 ಹಿಡಿದು 7 ವರ್ಷದ ಜನ್ಯವರೆಗೂ ಸಂತೋಷ ಪಟ್ಟಿದ್ದು ಜನ್ಯದು ಬರ್ತಡೇ. ಮಾಡಿದ್ರೆ ವೀಕ್ ರೈಡ್ ಹೋಲ್ ಟೀಮಿಗೆ ಹೆಂಗ ಆಯ್ತು ಅಂತ ಹೇಳಿದ್ರೆ ಆ ಒಂದು ಬರ್ಡೇ ಸೆಲೆಬ್ರೇಷನ್ ಆಗಿ ಜನ್ಯ ಅಳ್ತಾ ಇದ್ದಾಳೆ, ನಾವೆಲ್ಲರೂ ಆ ಕಡೆ ಈ ಕಡೆ ನೋಡ್ತಾ ಇದ್ದೀವಿ ಇದು ಹೆಂಗ್ ಸಾಧ್ಯ ಆಯ್ತು ಅಂತ. ಸೊ ಅಂದ್ರೆ ಇಂಥ ಮೂಮೆಂಟ್ಗಳು ಆ ಜೀವನದ ಮೌಲ್ಯವನ್ನು ನಮಗೆ ಅಲ್ಲಿ ಹೇಳ್ಕೊಟ್ಟಿತ್ತು. ಇರೋದ್ರ ಸಂತೋಷ ಪಡ್ಬೇಕ್ರಿ, ಎಲ್ರಿಗೂ ಒಂದು ಚೇರಪ್ ಮಾಡ್ಬೇಕಾಯ್ತು. ಮಧ್ಯ ಮಿಮಿಕ್ರಿ ಮಾಡ್ಬೇಕು, ನಾನು 5 ನಿಮಿಷ ಮಾಡ್ತೀನಿ ಏನೋ ಕಾಮಿಡಿ, ಆಮೇಲೆ ನಾನು ಬೇಜಾರಾಗ್ತೀನಿ. ಆಮೇಲೆ ಯಾರಾದರೂ ಫೋನಲ್ಲಿ ಮಾತಾಡಿದ್ರೆ ಬೈಯೋಂಗಿಲ್ಲ, ಯಾಕೆಂದ್ರೆ ಅದೊಂದೇ ಇದ್ದಿದ್ದು ಮನೋರಂಜನೆ.
ನೀವು ಹೇಳ್ತೀರಿ ಎಷ್ಟು ಮನೋರಂಜನೆ ಆಗಿದ್ವಿ ಅಂದರೆ ಅಲ್ಲಿ ಟಿ ವಿ ಆನ್ ಇದ್ರು ಯಾರು ಟಿ ವಿ ನೋಡಿದ್ರು ಎಕ್ಸೆಪ್ಟ್ ನ್ಯೂಸ್ ನೋಡ್ತಾ ಇದ್ವಿ ಏನಾಯ್ತು ಮೋದಿ ಏನು ಹೇಳಿದ್ರು ಇದೇನಾಯ್ತು ಗೌರ್ಮೆಂಟ್ ಏನು ಹೇಳ್ತಾರೆ ಅನ್ನೋ ಗೊತ್ತು ಬೇರೆ ಎಂಟರ್ಟೈನ್ಮೆಂಟ್ ಏನಿಲ್ಲ ನಾವೇ ಎಂಟರ್ಟೈನ್ಮೆಂಟ್ ಒಬ್ಬರನ್ನ ಒಬ್ಬರು ರೇಗಿಸ್ಕೊಂಡು ತಮಾಷೆ ಮಾಡಿಕೊಂಡು ಸೈಕಲಲ್ಲಿ ಸುತ್ತಾಡ್ಕೊಂಡು ಅಲ್ಲೊಂದು ಸೈಕಲ್ ಇತ್ತು ನಿಯರೆಸ್ಟ್ ಬೀಚ್ ಇದೆ ನೀವು ನಂಬ್ತೀರಾ ಬೇರೆ ಒಂದೂವರೆ ಕಿಲೋಮೀಟರ್ ಬೀಚ್ ಇದೆ ಬಟ್ ಹೋಗೋದಿಲ್ಲ ಬಿಕಾಸ್ ರೆಸ್ಟ್ರಿಕ್ಷನ್ ಹಿಂಗೆ ನಾವು ಈ ಸಿನಿಮಾ ಮಾಡಿದ್ದು ಮಾಡಿದ್ದೇ ಒಂದು ಕತೆ ಸಿನಿಮಾದೇ ಒಂದು ಕತೆ ಒಟ್ಟಿನಲ್ಲಿ ಎರಡು ಕತೆ ಅದರಲ್ಲೊಂದು ಕತೆ ಸಿನಿಮಾ ಮಾಡಿದ್ದು ಹಿಂಗೆ ಒಂದು 50-52 ದಿನ ಮಾರ್ಚ್ ಏಪ್ರಿಲ್ ಅಲ್ಲಿ 2020 ಒಂದು ಸಿನಿಮಾದ ಜರ್ನಿ ಜೊತೆ ಒಂದು ಸಿನಿಮಾ ಕಂಪ್ಲೀಟ್ ಮಾಡಿಕೊಂಡು ಸೊ ಬೆಂಗಳೂರಿಗೆ ಬರೋದು ಸೊ ಆ ಬಂದಾಗ ನಮ್ಮ ಎಲ್ಲರ ಫೀಲು ನಾಳೆ ನಮಗೆ ಪರ್ಮಿಷನ್ ಸಿಗುತ್ತೆ ಪರ್ಮಿಷನ್ ತಗೊಳ್ಳಿಕ್ಕೆ ಒಂದು 4-5 ದಿನ ಒದ್ದಾಟ ಆಮೇಲೆ ಪರ್ಮಿಷನ್ ಸಿಕ್ಕಿದ್ಮೇಲೆ ಆ ಒಂದು ಹಾಫ್ ಡೇ ಎಲ್ಲರೂ ಸೈಲೆನ್ಸ್ ಅಲ್ಲಿ ಇದ್ದಿದ್ದು ಬರಬೇಕಾದ್ರೆ ಸೊ ಒಂದು ಖುಷಿ ಹೋಗ್ತಾ ಇದ್ದೀವಿ ಅಂತ ಇನ್ನೊಂದು ಈ 50 ದಿನ ಜೊತೆಯಲ್ಲಿದ್ದು ಇದನ್ನು ಬಿಟ್ಟು ಹೋಗುದು ಒಂದು ಗಲಾಟೆಗಳಿಲ್ಲ ಸೊ ಇದು ಅದೇ ಹೇಳಿದಂಗೆ ಮೆನ್ಷನ್ ಮಾಡಿದಂಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಷ್ಟೇ ಅನುಭವ ಅಷ್ಟೇ ಲೈಫ್ ಅಲ್ಲಿ ಅವತ್ತು ನಡೆದದ್ದು ನಾನು ಬಹಳ ಸೀರಿಯಸ್ ಆಗ್ಬಿಟ್ಟೆ ಅವತ್ತು ಏನು ಅಂದ್ರೆ ಸಾಕಾಗ್ಬಿಟ್ಟಿದ್ದೆ ಇವ್ರಿಗೆ ನಾನು ಒಂಥರ ಒಂದು ಸೀರಿಯಸ್ನೆಸ್ ಇಲ್ಲ ಅಂದ್ರೆ ಎಲ್ಲರೂ ಅಳು ನೋಡ್ಬೇಕಾಗಿತ್ತು ನನ್ಗೆ ಆ ಥರ ಒಂದು ಟಾಟಾಸ್ ಸಿಚುವೇಶನ್ ನಮ್ಮ ಮನೇಲಿ ಆಗ್ಬೇಕು ಅಂತ ಇಷ್ಟ ಆಗಿತ್ತು ಅದಕ್ಕೆ ನಾನೇ ಗಂಭೀರ ಆಗೋದು ನಾನೇ ಅಹಂಕಾರ ತೋರಿಸ್ಕೊಳ್ಳೋದು ಇಲ್ಲದೇ ಇರೋ ಅಹಂಕಾರ ಎಲ್ಲರಿಗೂ ತೋರ್ಸೋಕ್ಕಾಗಿದೆ ಎಲ್ಲರೂ ಬಿಟ್ಟೋಗ್ತಾರೆ ಅನ್ನೋ ಜಲಸಿ ಹೊಟ್ಟೆ ಊರಿ ಇತ್ತು ನನಗೆ ಇವರೆಲ್ಲ ಇಲ್ಲೇ ಇರಬೇಕಾದವ್ರು ಯಾಕೆ ಹೋಗ್ತಾರೆ ಅನ್ನೋ ಫೀಲಿಂಗ್ ಸದ್ಯ ಹೋದ್ರೆ ಸಾಕು ಅನ್ನಿಸ್ತಾ ಇದ್ದಾವೆ ಎಲ್ರಿಗೂ ಬಟ್ ನಮ್ಗೆ ಅನ್ನಿಸ್ತಿದ್ದು ಇಲ್ಲಿದ್ದರೆ ಸಾಕು ಅಂತ ಎಲ್ಲರೂ ಅಣ್ಣ ತಂದಿರ್ತಾರೆ ಇಲ್ಲಿ ಚೆನ್ನಾಗಿ ತಿನ್ಕೊಂಡು ಊಟ ಮಾಡಿಕೊಂಡು ಒಂದು ದಿವಸ ಹೊರಡಬೇಕು ಅಂದಾಗ ಆ ಸಿಚುವೇಶನ್ ಹೇಳೋಕ್ಕೆ ಕಷ್ಟ ಆಗುತ್ತೆ ಯಾಕೆ ಅಂದರೆ ಕೆಲವರು ಓಡೋಗ್ಬಿಟ್ಟು ಕಾಲಲ್ಲಿ ಕುತ್ಕೊಂಡ್ಬಿಟ್ರು ನಾನು ಬರ್ತೀನಿ ಬಾಯ್ ಅನ್ನೋದಕ್ಕೆ ಅವ್ರಿಗೆ ದುಃಖ ಜಾಸ್ತಿ ಆಗ್ಬಿಟ್ಟು ಕೆಲವು ಹುಡುಗರು ಬಂದು ಕಾಲಿಗೆ ನಮಸ್ಕಾರ ನಮ್ಮ ತಂದೆ ತಾಯಿ ಇದ್ರು ಹಿಂಗೆ ನೋಡ್ಕೊಳ್ಳಲ್ಲ ನಾನಂದೆ ನಾನಲ್ಲ ನೋಡ್ಕೊಂಡ್ರಿ ಇಲ್ಲೊಂದು ತಾಯಿ ಇದೆ ಅವ್ರಿವತ್ತು ದೈಹಿಕವಾಗಿ ಇಲ್ಲದೆ ಇರ್ಬೋದು ಅವ್ರು ನೋಡ್ಕೊಂಡಿರ್ಬೇಕಪ್ಪ ಅಷ್ಟೇ ಅಂತ ನಾವು ಇನ್ನು 4 ದಿವಸ ಇದೆ ಹೊರಡ್ಬೇಕು ಅಂದಾಗ ಬಾವಿ ಫುಲ್ ಬತ್ತೋಯ್ತು ನೀರಿಲ್ಲ ಯಾರಿಗೂ ಹೇಳಕ್ಕಿಲ್ಲ ಯಾರು ಆ ಕಡೆ ಗಮನ ಕೊಟ್ಟಿಲ್ಲ ಎಲ್ಲರೂ ಅವ್ರ ಪಾಡ ಸ್ನಾನ ಮಾಡ್ತಾವೆ ಎಲ್ಲ ಮಾಡ್ತಾವೆ ನಾನು ಯೋಚನೆ ಮಾಡಿದ್ದೇವ್ರಿ ಏನು ಮಾಡೋದು ಈ 4 ದಿವಸ ಆದ್ಮೇಲೆ ಹೋಗ್ತೀವಿ ಅಂತ ಗೊತ್ತಿಲ್ಲ ನಮ್ಗೆ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ ಆದರೆ ಬಾವಿ ನೀರು ಬರ್ತೋಗಿದೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡೆ ಏನು ಮಾಡೋದು ಅಂತ ಬಹಳ ಬೇಜಾರು ಮಕ್ಕಳೇ ನಾಳೆ ಇನ್ಸಲ್ಟ್ ಆಗ್ಬಿಡ್ತು ನನಗೆ ನೀರಿಲ್ಲ ಎಲ್ಲರೂ ಬಕೆಟ್ ತೊಗೊಂಡು ಆಚೆ ಹೋಗೋಂಗಿಲ್ವಲ್ಲ ನಿಮ್ಗೆ ಆಶ್ಚರ್ಯ ಏನಂತ ಆ ಸ್ಪೆಂಡಲ್ಲಿ ಮಳೆ ಬರಬೇಕಾಗಿದ್ದ ಅಲ್ಲ ಜೋರಾದ ಒಂದು ಮಳೆ ಬಂತು ಇಡೀ ನೈಟ್ ಬಾವಿಲಿ ಇದಕ್ಕಿದ್ದಕ್ಕೆ ನೀರು ತುಂಬಿಕೊಂಡು ಭಕ್ತ ಕುಂಬಾರಲ್ಲ ಭಕ್ತ ಸಿರಿಯಾಳಲ್ಲ ಯಾವುದಿದ್ರು ಸಿನಿಮಾ ಹಿಂಗಾಗತ್ತೆ ಅದಕ್ಕೆ ಹೇಳೋದು ಕೆಲವುದನ್ನ ನಾವು ಅನುಭವಿಸಿದ್ರೆ ಮಾತ್ರ ಗೊತ್ತಾಗೋದು ವ್ಯಕ್ತಿಗಳನ್ನು ಯಾವಾಗ ಅರ್ಥ ಆಗುತ್ತೆ ಅಂದರೆ ಒಟ್ಟಿಗೆ ಇದ್ದಾಗ ಮಾತ್ರ ನನಗೆ ಬಿಗ್ ಬಾಸ್ ಏನು ಮಹಾ ಅನಿಸಿತ್ತು ಅದಾದಮೇಲೆ ಗೊತ್ತಾಯ್ತು ಎಸ್ ಮನಸ್ಸಿಗೆ ಏನು ಬೇಕು ಅದೆಲ್ಲ ಸಿಕ್ಕದೆ ಹೋದಾಗ ಅವನು ಕೋಪ ಬರುತ್ತೆ ಇನ್ನೊಬ್ಬರ ಮೇಲೆ ಕಿರ್ಚಾಡ್ತಾನೆ ನಮ್ಮವ್ರು ಯಾರೂ ಅದೆಲ್ಲ ಮಾಡಲೇ ಇಲ್ಲ ಕೆಲವರು ಹೋಗ್ಬೇಕಾದ್ರೆ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ತಕ್ಕೊಂಡು ಹೋಗ್ಬೇಕಾದ್ರೆ ನನಗೂ ಆನಂದ ಬಾಷ್ಪದ ಒಂದು ಕಡೆ ಕಣ್ಣು ತುಂಬಿತ್ತು ಆದರೆ ಹೊರಡೋರ್ ಮುಂದೆ ಆಡಬಾರ್ದು ಅಂತ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ಅದಾದ್ಮೇಲೆ ಆಯ್ತು ಒಂದು ಎಲ್ಲ ಮುಗಿಸ್ಕೊಂಡು ಎಲ್ಲ ಬಂದ್ರು ಬಂದಾದ್ಮೇಲೆ ಒಂದು ಎಡಿಟಿಂಗ್ ಎಲ್ಲ ಮಾಡ್ತಿದ್ದೀವಿ ಸರ್ ಅಂದ್ರೆ ಸರಿ ಆಯ್ತು ಮಾಡಿ ಅಂತ ಹೇಳ್ಬಿಟ್ಟು ಒಂದು ಫೈನ್ ಡೇ ಕರೆದ್ರು ಸರಿ ತನ ಎಡಿಟ್ ಮಾಡಿದೀವಿ ಬನ್ನಿ ಎಡಿಟಿಂಗ್ ಆಗಿದೆ ಲಾಕ್ ಮಾಡಿದೀವಿ ಬಂದು ನೋಡಿ ಅಂತೇಳಿ ನಾನು ಹೋದೆ ಏನು ಏನೋ ಮಾಡಿರ್ತಾರೆ ಏನು ಸ್ಮಾಲ್ ಇದರಲ್ಲಿ ಏನು ಸ್ಮಾಲ್ ಯೂನಿಟ್ ಟೆಕ್ನಿಷಿಯನ್ಸ್ ಇಲ್ಲ ಮತ್ತೆ ಆರ್ಟಿಸ್ಟ್ ಇಲ್ಲ ಇವ್ರ ಜೊತೆ ಏನ್ ಮಾಡ್ಕೊಂಡು ಬಂದಿರ್ತಾರೆ ಅಂತ ಒಂದು ನಾನೇನೋ ಒಂದು ಹಾಗೆ ಹೋದೆ ಏನೋ ಮಾಡಿರ್ಬೋದು ಅಂತ ಏನೋ ಒಂದು ಒತ್ತರ ಉಡಾಕಲೆ ಹೋದೆ ಏನ್ ಮಾಡಿರ್ತಾರೆ ಅಂತ ಹೇಳಿ ಹಾಗೆ ಹೋದೆ ಕೇರ್ಲೆಸ್ ಅಲ್ಲಿ ಹೋಗಿ ನೋಡಿದಾಗ ಅನಿಸ್ತು ಎಡಿಟಿಂಗ್ ಟೇಬಲ್ ಸಿನಿಮಾ ನಾವು ಏನು ನಮಗೆ ತೋರಿಸಿದಾಗ ಅನಿಸ್ತು ಏನು ಎಕ್ವಿಪ್ಮೆಂಟ್ಸ್ ಇಲ್ಲದೆ ಆರ್ಟಿಸ್ಟ್ ಇಲ್ಲದೆ ಅಂದರೆ ಆರ್ಟಿಸ್ಟ್ ಅಂದರೆ ದಯಾನಂದ್ ಸರ್ ಇದ್ರು ಅವರು ದಯಾನಂದ್ ಸರ್ ಬಿಟ್ಟು ಅದು ಬಿಟ್ಟರೆ ಬೇರೆ ಯಾರಿಲ್ಲ ಹಾಗಾಗಿ ಇರೋದು ಒಂದು ಕಡಿಮೆ ಇವನ್ ಬಡ್ಜೆಟ್ ಇಲ್ಲ ಇವಾಗ ನಾವು ಅಂದ್ಕೊಂಡಿದ್ದು ಅಲೆಕ್ಸಾ ಕ್ಯಾಮ್ರಾದಲ್ಲಿ ಶೂಟ್ ಮಾಡಬೇಕು ಒಳ್ಳೊಳ್ಳೆ ಲೊಕೇಶನಲ್ಲಿ ಶೂಟ್ ಮಾಡಬೇಕು ಯೂನಿಟಲ್ಲಿ ದೊಡ್ಡ ಯೂನಿಟ್ ತಗೊಂಡೋಗಿ ಶೂಟ್ ಮಾಡಬೇಕು ಅಂತೇಳಿ ಈ ತಗೊಂಡೋಗಿ ನಾವು ಸ್ಮಾಲ್ ಯೂನಿಟಲ್ಲಿ ಯಾಕೆ ಇಷ್ಟು ಹೀಗೆ ಯಾಕೆ ಮಾಡ್ಕೊಂಬಂದಿದ್ದಾರೆ ಅಂತೇಳಿ ನಾನು ರಿಯಲಿ ವಂಡರ್
ಖುಷಿಯಾಗೋಯ್ತು ನೋಡಿ ನಾನು ಈ ಸಿನಿಮಾ ಅಂತೂ ಆಯ್ತು ಡಬ್ಬಿಂಗ್ ಮಾಡಿದ್ವಿ ಡಬ್ಬಿಂಗ್ ಮಾಡಬೇಕಾದ್ರೂ ಎಷ್ಟು ಲೆಂತ್ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ ತಗೊಂಡು ಲೆಂತ್ ಅಲ್ಲಿ ಡಬ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸೊ ಅದಕ್ಕೆ ಡೈರೆಕ್ಟ್ರದ್ದು ನೀವೇ ಡಬ್ ಮಾಡಿ ಸರ್ ಹೆಚ್ಚು ಕಮ್ಮಿ 13 ವಾಯ್ಸು ನಾನೇ ಡಬ್ ಮಾಡ್ತೀನಿ ಆದರೆ ಸಿನಿಮಾದಲ್ಲಿ ತಿರ್ಗಿ ಬೇರೆಯವ್ರ ಕೇಳಿ ಡಬ್ಬಿಂಗ್ ಮಾಡಿಸ್ದೆ ಬಟ್ ಆ ಲೆಂತ್ ಸೆಟ್ ಮಾಡೋಕ್ಕೋಸ್ಕರ ಎಲ್ಲ ಪಾತ್ರದ್ದು ಎಮೋಷನ್ಸ್ಗೋಸ್ಕರ ಮಾಡಿದೆ ಇದೊಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ನಮ್ಮ ದಯಾನಂದ್ ಸರ್ ಇನ್ನೊಂದು ಏನು ಈ ಸಿನಿಮಾಕ್ಕೆ ಇನ್ನೊಂದು ಸ್ಟ್ರಾಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಏನ್ ಮಾಡೋದು ಅಂತ ಹೇಳುದು ನಾನು ಆಲ್ರೆಡಿ ಹೇಳಿದ್ದೀನಿ ಯಾರು ಅಂದ್ರೆ ಅದು ಮಿಸ್ಟರ್ ಗುರು ಕಿರಣ್ ಅವರು ಸೊ ನಮ್ಗೆ ಹೆಂಗಾಯ್ತು ಸೊ ಇದೊಂದು ಜನರಲಿ ಏನು ಸಣ್ಣ ಸಿನಿಮಾ ಅಂತ ಇರುತ್ತೆ ಇವನ್ ನಾವ್ ಏನ್ ಮಾಡಿದ್ರು ನಮ್ಮ ಶಾರ್ಟ್ಸ್ ಇರ್ಬೋದು ಎಡಿಟ್ ಇರ್ಬೋದು ನಾವು ಯೋಚನೆ ಮಾಡಿದಂಗೆ ಆಲ್ಮೋಸ್ಟ್ ಚೆನ್ನಾಗಿ ಬಂತು ಅಂತ ಇರ್ಬೋದು ನಮ್ಗೆ ಸಿನಿಮಾಗಳು ನಾವೇ ಮಾಡಿದ ಕಾರಣ ಚೆನ್ನಾಗಿರುತ್ತೆ ಅಂತ ಹೇಳಿರುತ್ತೆ ಬಟ್ ಹೆಂಗೆ ಆಡಿಯನ್ಸ್ ತಗೊಳ್ತಾರೆ ಅಂತ ಪಾಯಿಂಟು ಇರುತ್ತೆ ಅದ್ರ ಟೆನ್ಷನ್ಸ್ ಇರುತ್ತೆ ಅದರಲ್ಲಿ ಗುರು ಕಿರಣ್ ಸರ್ ನಮಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ತಾರೆ ಅಂತ ಹೇಳುವಾಗ ವಿ ಶಾಕ್ಡ್ ಅಂಡ್ ವಿ ಒನ್ ಆಫ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಇತ್ತು ಅದು ನಮಗೆ ಸೊ ಗುರು ಕಿರಣ್ ಸರ್ ಮೀಟ್ ಮಾಡಿದ್ವಿ ಅವ್ರ ಸಿನಿಮಾ ಅವ್ರು ನೋಡಿದ್ರು ಅಂಡ್ ಅವ್ರಿಗೆ ಈ ಅಟೆಂಪ್ಟ್ ನೋಡಿ ಖುಷಿ ಆಯ್ತು ಅಂಡ್ ಅವರು ಇದಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ರು ಒಂದ್ ದಿವಸ ದಯಾನಂದ್ ಸರ್ ಸಿಕ್ಕಿದ್ರು ನಮ್ ಸಂತೋಷ್ ಅವ್ರ ಮನೆಗೆ ಬಂದಾಗ ದಯಾನಂದ್ ಸರ್ ಸಿಕ್ಕಿದ್ರು ಹೇಳಿದ್ರು ನಮ್ಗೆ ಆಮೇಲೆ ಗೊತ್ತಾಯ್ತು ದಯಾನಂದ್ ಸರ್ ಮತ್ತೆ ಗುರುಕಿರಣ್ ಸರ್ದು ಅವ್ರದ್ದು ಹಳೆ ಸ್ನೇಹ ಅಂತೇಳಿ ಅವ್ರದ್ದು ಅಗಲವಾದ ಸ್ನೇಹ ಅಂತ ಅದಾದ್ಮೇಲೆ ಏನಾಯ್ತು ಅವನ್ಸ್ ಎಲ್ಲ ಆಯ್ತು ಅದಾದ್ಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿದೆ ಅಂತ ಹೇಳಿ ಒಂದ್ ದಿವಸ ಬಂದೆ ಹೇಳಿದ್ರು ಹೇಳಿದ್ಮೇಲೆ ಅಲ್ಲಿ ಹೋಗಿ ಒಂದ್ ದಿವಸ ನಾನು ಅವ್ರ ಗುರುಕಿರಣ್ ಸರ್ ಸ್ಟುಡಿಯೋದಲ್ಲಿ ನೋಡಿದಾಗ ನೋಡೇ ರಿಯಲಿ ವಂಡರ್ ಅಂದ್ರೆ ಖುಷಿಯಾಗೋಯ್ತು ಅಂದ್ರೆ ನಮ್ಮ ಸಿನಿಮಾಗೆ ನಮ್ಮ ಒಂದು ಸ್ಮಾಲ್ ಬಡ್ಜೆಟ್ ಸಿನಿಮಾಗೆ ಒಂದು ಸಬ್ಜೆಕ್ಟ್ಗೆ ನಮ್ಮ ದಯಾನಂದ್ ಸರ್ ಮೇಲೆ ಒಂದು ಇರೋ ಒಂದು ಫ್ರೆಂಡ್ಶಿಪ್ಗೋಸ್ಕರ ನಮ್ಮ ಒಂದು ಸ್ಮಾಲ್ ಬಡ್ಜೆಟ್ ಸಿನಿಮಾಗೆ ಆ ಲೆವೆಲ್ ಅಲ್ಲಿ ಮಾಡಿದ್ದಾರೆ ಅಂದ್ರೆ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಂಗೇನೆ ಇನ್ನೊಂದು ನಮಗೆ ಇದರಲ್ಲಿ ವೆರಿ ಮೈನರ್ ಅಂಡ್ ಡಿಟೇಲ್ಡ್ ವರ್ಕ್ಸ್ ಇದ್ದಿದೆ ಇನ್ನೊಂದು ಇಫೆಕ್ಟ್ಸ್ ಸೊ ಏನ್ ಮಾಡಿದ್ವಿ ರಘು ನಾವು ಡಿಸ್ಕಸ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ನಮ್ಮ ಮಿಸ್ಟರ್ ಶಂಕರ್ ಸೊ ವೆರಿ ಗುಡ್ ಫ್ರೆಂಡ್ ನಮ್ದು ವೆರಿ ಗುಡ್ ಟೆಕ್ನಿಷಿಯನ್ಸ್ ಎಷ್ಟೋ ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅವ್ರಿಗೂ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ ಶಂಕರ್ ಜಿ ಈ ತರ ಒಂದು ಸಿನಿಮಾ ಮಾಡಿದ್ದಾವೆ ನಂಗೆ ನಮಗೊಂದು ಹಿಂಗ್ ಹಿಂಗ್ ಮಾಡ್ಕೊಡ್ಬೇಕು ಅಂಡ್ ದಯಾನಂದ್ ಸರ್ ಬಂದ್ರು ಸೊ ನಮ್ಮ ಮೀಟಿಂಗ್ ಆಗಿ ಅವರು ಒಪ್ಪಿದ್ರು 100% ಸರ್ ಮಾಡ್ಕೊಡ್ತೀನಿ ಅಂತ ಅವರು ಈ ಸಿನಿಮಾಕ್ಕೆ ಇಫೆಕ್ಟ್ಸ್ ಮಾಡಿದ್ರು ಈ ಲೈಟ್ಸ್ ತುಂಬಾ ಸಿನಿಮಾಗಳು ಅಲ್ಲಿ ವಿ ಎಫ್ ಎಕ್ಸ್ ಇರ್ಬೋದು ಗ್ರೇಡಿಂಗ್ ಇರ್ಬೋದು ಕಲರ್ ಗ್ರೇಡಿಂಗ್ ಅಥವಾ ಡಿ ಐ ಅಂತ ಏನು ಹೇಳ್ತೀವಿ ತುಂಬಾ ಸಿನಿಮಾಗಳು ಮಾಡಿದ್ದಾರೆ ಯಂಗ್ಸ್ಟರ್ಸ್ ಟೀಮ್ ಒಳ್ಳೆ ಟೀಮ್ ನಾನು ನಮ್ಗೆ ಎಷ್ಟೋ ವಿಷಯಕ್ಕೆ ಮಾತಾಡ್ಕೊಳ್ತಾ ಇದ್ವಿ ಹಿಂಗೆ ಹಿಂಗೆ ತರಗು ಹೇಳೇಬಿಟ್ರು ಸಂಗಮೇಶ್ ಹತ್ರ ಒಂದು ಕೇಳ್ಬಿಡುವ ಸರ್ ಅಂತ ಸೊ ನಾವು ಅಲ್ಲಿ ಹೋದ್ವಿ ಅಪ್ರೋಚ್ ಮಾಡಿದ ತಕ್ಷಣ ಸಂಗಮೇಶ್ ಹೇಳಿದ್ರು ಶುವರ್ ಸರ್ ನಾವು ಮಾಡೋಣ ಸರ್ ಅಂತ ಅಂದ್ರೆ ಸಿ ಅನಿರೀಕ್ಷಿತವಾಗಿ ಅದು ಹೆಂಗೆ ಆಗುತ್ತೆ ಅಂದ್ರೆ ವಿತೌಟ್ ಎನಿ ಕಮಿಟ್ಮೆಂಟ್ ಈ ಸರ್ ನಾನು ಮಾಡ್ತೇನೆ ಈ ಸಿನಿಮಾ ಅಂತಂದ್ರು ಸೊ ಈ ರೀತಿ ನಮಗೆ ಫಸ್ಟ್ ಬಿಗಿನಿಂಗ್ ಇಂದ ನಾವು ಲೊಕೇಶನ್ ನೋಡೋದ್ರಿಂದ ಹಿಡಿದು ನಮಗೆ ನ್ಯಾಚುರಲ್ ಕ್ಯಾಲಾಮಿಟಿ ಅಂದ್ರೆ ಕೋವಿಡ್ ಏನಾಯ್ತು ಲಾಕ್ಡೌನ್ ಆಯ್ತು ಸೊ ಇದನ್ನೆಲ್ಲ ಫೇಸ್ ಮಾಡ್ಕೊಂಡು ಬಂದೂ ನಮ್ಗೆ ಅನಿರೀಕ್ಷಿತವಾಗಿ ಎಲ್ಲರೂ ಇದಕ್ಕೆ ಕೂಡಿ ಬಂತು ಎಲ್ಲೂ ನಮ್ಗೆ ಪ್ರಾಬ್ಲಮ್ ಆಗದೆ ಸೊ ಈ ಸಿನಿಮಾ ಆಯ್ತು ಈ ಸಿನಿಮಾಯಿಂದ ನಾನು ಹೊಸ ಪೀಳಿಗೆ ನಿರ್ದೇಶಕರಿಗೆ ಹೊಸಬರಿಗೆ ಬರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನೀವು ಬಡ್ಜೆಟ್ ಇಟ್ಕೊಂಡು ಸಿನಿಮಾ ಮಾಡ್ತೀನಿ ಅನ್ನೋದಕ್ಕಿಂತ ಈ ನಮ್ಮ ಅನಿರೀಕ್ಷಿತ ಸಿನಿಮಾನ ನೀವು ನೋಡಿದಾಗ ಅರ್ಥ ಆಗುತ್ತೆ ನಾವು ಕಥೆನ ಚೆನ್ನಾಗಿ ಮಾಡಿಕೊಂಡು ನಾವೊಂದು ಪ್ಲಾನಿಂಗ್ ಅಲ್ಲಿ ಹೋದಾಗ ಬಡ್ಜೆಟ್ ಇಲ್ಲದೇನು ಸಿನಿಮಾ ಮಾಡಬಹುದು ಅನ್ನೋದನ್ನ ಈ ನಮ್ಮ ಅನಿರೀಕ್ಷಿತ ಸಿನಿಮಾ ಅಂದ್ರೆ ನಮ್ಮ ಯುವ ಪೀಳಿಗೆಯ ನಿರ್ದೇಶಕರಿಗೆ ತಿಳಿಸ್ಕೊಡುತ್ತೆ ಇನ್ನೊಂದು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಇದರಿಂದ ನಾನು ಏನ್ ಹೇಳ್ತೀನಿ ಈ ಸಿನಿಮಾದಲ್ಲಿ ನಮ್ದೇನು ನ್ಯೂನತೆಗಳಿಲ್ಲ ಎಲ್ಲೂ ವೀಕ್ನೆಸ್ ಇಲ್ಲ ಅಂತೆಲ್ಲ ಯಾಕೆಂತ ಹೇಳಿದ್ರೆ ನಾವು ಅನಿರೀಕ್ಷಿತವಾಗಿ ಈ ಸಿನಿಮಾ ಅನಿರೀಕ್ಷಿತ ಮಾಡಿರೋದೆ ಅನಿರೀಕ್ಷಿತವಾಗಿ ಯಾಕೆಂದ್ರೆ ಲಾಕ್ಡೌನ್ ಅಲ್ಲಿ ಹೋಗಿ ನಾವು ಅಲ್ಲಿ ನಮ್ಮ ಟೀಮ್ ಟೆಸ್ಟ್ ಶೂಟ್ ಮಾಡಕ್ ಹೋಗಿದ್ದು ಟೀಮ್ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳು ಇರ್ತವೆ ಇಲ್ಲ ಅಂತ ನಾನೇನು ಡಿನೈ ಮಾಡ್ತಿಲ್ಲ ಈ ಸಿನಿಮಾ ಒಂದು ಉದಾಹರಣೆ ಏನಕ್ಕೆ ನಾವು ಈ ಕಡಿಮೆ ಬಡ್ಜೆಟ್ ಅಲ್ಲಿ ಹೀಗೆ ಸಿನಿಮಾ ಮಾಡಿದೀವಿ ಅಂತ ಹೇಳೋದಕ್ಕೆ ಕಾರಣ ನಮ್ಮ ಟೀಮ್ 10 ವರ್ಷ ನಮ್ಮ ಏನು ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ಎಲ್ಲ 10 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಟೀಮು ಈ ಸಿನಿಮಾಯಿಂದ ಏನಾದರೂ ನಮ್ಮ ಏನು ಎಕ್ಸ್ಪೀರಿಯನ್ಸ್ ಇದೆ ಎಲ್ಲ ಎಕ್ಸ್ಪೀರಿಯನ್ಸ್ನ ಹಾಕಿ ಈ ಸಿನಿಮಾನ ಮಾಡಿದ್ದಾರೆ ಹಾಗಾಗಿ ಈ ಸಿನಿಮಾನ ನೀವು ಅರಸಿ ಬೆಳೆಸಿ ನಮಗೆ ಸಕ್ಸಸ್ ಕೊಡಬೇಕು ಅಂತೇಳಿ ಎಲ್ಲರ ಹತ್ರ ಬೇಡ್ಕೊಳ್ತೀವಿ
ನಿಜವಾಗ್ಲೂ ನಮಗೊಂದು ಎಕ್ಸ್ಪೆರಿಮೆಂಟ್ ಇಲ್ಲ, ನಾವೊಂದು ಎಕ್ಸ್ಪೆರಿಮೆಂಟೇ ಮಾಡಿದ್ವಿ. ಯಾರು ಏನು ಪ್ರಶಸ್ತಿ ಕೊಡ್ತಾರೆ, ಪ್ರಶಂಸೆ ಮಾಡ್ತಾರೆ ಅಂತ ಅಲ್ಲ ನಮಗೆ ಚಿಂತೆ. ಜನ ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿದ್ರೆ ಸಾಕು, ನಾವು ಪೆಟ್ರೋಲ್ ಕಷ್ಟ ಎಲ್ಲ ವಾಪಸ್ ಮಾಡ್ತೀವಿ. ಅಷ್ಟಲ್ಲದೆ ಇನ್ನೇನು ಕೇಳ್ಕೊಳಕ್ಕಾಗಲ್ಲ. ನಮ್ಮದೇ ಆದ ಕತೆ, ಯಾವುದೇ ಕತೆನ ಪ್ರೇರೇಪಣೆ ಕೂಡ ಬಂದಿಲ್ಲ ಇದರಲ್ಲಿ. ನಮ್ಮದೇ ಆದ ಶೈಲಿಯಲ್ಲಿ ಸಿನಿಮಾ ತೆಗೆದಿದ್ದೀವಿ. ಇಂಥ ಹೊಸ ತಂಡಗಳಿಗೆ ಪ್ರೋತ್ಸಾಹ ಕೊಟ್ಟರೆ ಡೆಫಿನೆಟ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಂತರ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ ಸಿನಿಮಾ ಮಾಡೋರು. ಇಲ್ಲ ನಾವು ಅದೇ ಹಳೆ ಸಿನಿಮಾ ಸ್ಟೈಲಲ್ಲಿ ನೋಡ್ತೀವಿ ಅಂದರೆ ನಾನು ಮಾಡೋಕ್ಕಾಗಲ್ಲ. ನಾನು ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ಹೊಸ ಒಂದು ಶೈಲಿಯನ್ನು ಕೊಟ್ಟಿದ್ದೀನಿ, ಹೊಸ ಒಗ್ಗಟ್ಟು ತೋರಿಸಿದ್ದೀನಿ. ಸಿನಿಮಾನ ಎಲ್ಲರೂ ಮನಸ್ಸು ಮಾಡಿದ್ರೆ, ಟೀಮಲ್ಲಿರೋರು ಎಲ್ಲರೂ ಸೇರಿ ಸಿನಿಮಾ ಮಾಡಿ ಮಾಡ್ಬೋದು, ಮಾಡಿದ್ದೀವಿ. ಅದನ್ನು ನೋಡಿ ಒಂದು ಟೀಮ್ ಸಿನಿಮಾ ಮಾಡಿದ್ರೆ ಯಾರು ಒಬ್ಬ ದಯಾನಿಂದನೋ, ಒಬ್ಬ ಸಂತೋಷಿಂದ, ಒಬ್ಬ ರಘುವಿಂದ, ಒಬ್ಬ ರಾಜಶೇಖರಿಂದ ಆಗಿರೋ ಸಿನಿಮಾ ಅಲ್ಲ, ಇಡೀ ಟೀಮಿಂದ ಆಗಿರೋ ಸಿನಿಮಾ. ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡೆ. ನಮಸ್ಕಾರ.